ಹಲೋ ಫ್ರೆಂಡ್ಸ್, ನಾನು ಶ್ರೀದೇವಿ. ಮತ್ತೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವರೇಟ್ ಚಾನೆಲ್ ಲೇಡೀಸ್ ಕ್ಲಬ್. ಇವತ್ತಿನ ವಿಡಿಯೋನಲ್ಲಿ ನಾನು ನಿಮ್ಗೆ ಬಾಬಿನ್ ನಲ್ಲಿ ದಾರನ ಹೇಗೆ ಸುತ್ತೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬಿಕಾಸ್ ತುಂಬಾ ಸಲ ಸ್ಟಿಚಿಂಗ್ ಸರಿಯಾಗಿ ಬರೋದಿಲ್ಲ, ಅಥವಾ ಸ್ಟಿಚಿಂಗ್ ಮಾಡುವಾಗ ದಾರ ಪದೇ ಪದೇ ಕಟ್ ಆಗುತ್ತೆ, ಈ ರೀತಿ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. ಸೊ ಅದ್ರದ್ದು ಮೇನ್ ರೀಸನ್, ನಾವು ಸರಿಯಾಗಿ ಬಾಬಿನ್ ನಲ್ಲಿ ದಾರ ಸುತ್ತಿಲ್ಲ, ಅದನ್ನು ಟೈಟ್ ಆಗಿ ಚೆನ್ನಾಗಿ ನೀಟ್ ಆಗಿ ಸುತ್ತಿಲ್ಲ ಅಂದ್ರೆ ತುಂಬಾ ಸಲ ಸ್ಟಿಚಿಂಗ್ ನಲ್ಲಿ ಪ್ರಾಬ್ಲಮ್ ಬರುತ್ತೆ. ಸೊ ಬಾಬಿನ್ ನಲ್ಲಿ ಕರೆಕ್ಟ್ ಆಗಿ ದಾರನ ಹೇಗೆ ಸುತ್ತೋದು ಅಂತ ಮೂರು ಈಸಿ ಮೆಥಡ್ಸ್ ಅನ್ನ ನಾನು ನಿಮ್ಗೆ ಈ ವಿಡಿಯೋನಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಈ ಮೂರು ಮೆಥಡ್ ನಲ್ಲಿ ನಿಮ್ಗೆ ಯಾವ ಮೆಥಡ್ ಈಸಿ ಅನ್ಸುತ್ತೆ, ಯಾವ ಮೆಥಡ್ ಕನ್ವಿನಿಯಂಟ್ ಅನ್ಸುತ್ತೆ, ಆ ಮೆಥಡ್ ಅನ್ನ ನೀವು ಯೂಸ್ ಮಾಡಬಹುದು. ಸೊ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಇನ್ನುವರೆಗೆ ನೀವು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ಅಂದ್ರೆ ವಿಡಿಯೋ ಅಪ್ಲೋಡ್ ಆದ ಮೇಲೆ ನೋಟಿಫಿಕೇಶನ್ ಬರುತ್ತೆ ಮತ್ತು ಆದಷ್ಟು ಬೇಗ ನೀವು ನನ್ನ ವಿಡಿಯೋಸ್ ಅನ್ನ ನೋಡಬಹುದು. ಸೊ ನಡೀರಿ ನೋಡೋಣ. ಈ ವಿಡಿಯೋನಲ್ಲಿ ನಾನು ನಿಮ್ಗೆ ಬಾಬಿನ್ ನಲ್ಲಿ ದಾರ ಹೇಗೆ ಸುತ್ತೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬಿಕಾಸ್ ಬಾಬಿನ್ ನಲ್ಲಿ ದಾರ ತುಂಬಾ ಚೆನ್ನಾಗಿ ನೀಟ್ ಆಗಿ ಟೈಟ್ ಆಗಿ ಸುತ್ತಬೇಕಾಗುತ್ತೆ, ಆದ್ರೇನೆ ನಮ್ದು ಹೊಲಿಗೆ ಸರಿಯಾಗಿ ಬರುತ್ತೆ. ನಾವು ಹೇಗಾದ್ರೂ ಲೂಸ್ ದಾರ ಸುತ್ತಿದ್ರೆ ನಾವು ಹೊಲಿವಾಗ ದಾರ ಕಟ್ ಆಗುತ್ತೆ, ಹಾಗೆ ಸ್ಟಿಚಿಂಗ್ ಸರಿಯಾಗಿ ಬರೋದಿಲ್ಲ. ಸೊ ಬನ್ನಿ, ಇವಾಗ ನಾನು ಹೇಗೆ ಸುತ್ತೋದು ಅಂತ ಮೂರು ಮೆಥಡ್ ಅನ್ನ ನಿಮ್ಗೆ ಈ ವಿಡಿಯೋನಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಈಗ ನೋಡಿ ಫ್ರೆಂಡ್ಸ್, ಎಲ್ಲಾ ಸ್ವಿಂಗ್ ಮಷಿನ್ ಅಲ್ಲೇ, ಸ್ಟಿಚಿಂಗ್ ಮಷಿನ್ ಅಲ್ಲೇ ಈ ರೀತಿ ಒಂದು ಸೆಟ್ಟಿಂಗ್ ಅನ್ನ ಕೊಟ್ಟಿರ್ತಾರೆ ಬಾಬಿನ್ ನಲ್ಲಿ ದಾರ ಸುತ್ತೋದಕ್ಕೆ. ಸೊ ಇದು ಆಟೋಮ್ಯಾಟಿಕ್ ಇರುತ್ತೆ. ಫಸ್ಟ್ ಮೆಥಡ್ ಅನ್ನ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಇದನ್ನ ಯೂಸ್ ಮಾಡಿ ಬಾಬಿನ್ ನಲ್ಲಿ ದಾರ ಹೇಗೆ ಸುತ್ತೋದು ಅಂತ. ಈಗ ನೋಡಿ ಫ್ರೆಂಡ್ಸ್, ಈ ರೀತಿ ಒಂದು ಬಾಬಿನ್ ಹಾಕ್ಲಿಕ್ಕೆ ಒಂದು ವೈಂಡರ್ ಇರುತ್ತೆ, ಇಲ್ಲಿ ಒಂದು ಲಾಕ್ ಸಿಸ್ಟಮ್ ಇರುತ್ತೆ. ಸೊ ಫಸ್ಟ್ ಆಫ್ ಆಲ್ ನನಗೆ ಯಾವ ಸುತ್ ಬೇಕಾಗುತ್ತೆ ಆ ದಾರನ ತಗೊಳ್ತಾ ಇದ್ದೀನಿ. ಫಸ್ಟ್ ಒಂದ್ ಸ್ವಲ್ಪ ದಾರ ನಾವು ಒಂದು ಎರಡು ಎಳಿ ಕೈದಿಂದ ಸುತ್ತಬೇಕಾಗುತ್ತೆ. ಸೊ ನೋಡಿ, ನಾನು ಕೈದಿಂದ ಈ ರೀತಿ ಎರಡು ಎಳೆನ ಸುತ್ತಾ ಇದ್ದೀನಿ. ಸುತ್ತಿದ ಮೇಲೆ ಫ್ರೆಂಡ್ಸ್, ದಾರನ ಈ ರೀತಿ ನಮ್ ಸೈಡ್, ಮುಖನ ನಮ್ ಸೈಡ್ ಮಾಡಿಕೊಂಡು ಈ ಬಾಬಿನ್ ಅನ್ನ ನಾನು ಈ ವೈಂಡರ್ ನಲ್ಲಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಇಲ್ಲಿ ಲಾಕ್ ಇದೆ. ಸೊ ಲಾಕ್ ಆಗಿದೆ. ಇವಾಗ ಲಾಕ್ ಆದ್ಮೇಲೆ ಫ್ರೆಂಡ್ಸ್, ಈ ಪೋರ್ಷನ್ ಅನ್ನ ನೋಡಿ, ಇದು ಓಪನ್ ಆಗುತ್ತೆ. ಈ ಪೋರ್ಷನ್ ಅನ್ನ ಈ ರೀತಿ ಕೆಳಗಡೆ, ಅಂದ್ರೆ ಈ ಚಕ್ರಕ್ಕೆ ಟಚ್ ಆಗ್ಬೇಕು, ಆ ರೀತಿ ಅದನ್ನು ಟಚ್ ಮಾಡಿದ್ರೆ ಅದು ಕೆಳಗಡೆ ಸರಿಯುತ್ತೆ. ಸೊ ಈಗ ನಾನು ಈ ದಾರನ ಇಲ್ಲಿ ಕೆಳಗಡೆ ನಮ್ಗೆ ಒಂದು ಅಡ್ಜಸ್ಟ್ಮೆಂಟ್ ಎಕ್ಸ್ಟ್ರಾ ಸ್ಟಿಕ್ ಕೊಟ್ಟಿರ್ತಾರೆ, ಅಲ್ಲಿ ಈ ದಾರನ ಹಾಕ್ತಾ ಇದ್ದೀನಿ. ಆಮೇಲೆ ನಾವು ಸ್ಟಿಚಿಂಗ್ ಹೊಲಿವಾಗ ಹೇಗೆ ಚಕ್ರನ ತಿರುಗಿಸ್ತೀವಿ ಅದೇ ರೀತಿ ನಾನು ಚಕ್ರನ ತಿರುಗಿಸ್ತಾ ಇದ್ದೀನಿ. ಸ್ವಲ್ಪ ಇಲ್ಲಿ ಪ್ರೆಸ್ ಮಾಡಿ ಹಿಡಿತಾ ಇದ್ದೀನಿ, ಇನ್ ಕೇಸ್ ಇದು ಹೇಗಾಗುತ್ತೆ, ಸ್ವಲ್ಪ ದಿನದ ನಂತರ ಲೂಸ್ ಆಗುತ್ತೆ. ಸೊ ಲೂಸ್ ಆಗಿಲ್ಲಾದ್ರೆ ಅದು ಆಟೋಮ್ಯಾಟಿಕ್ಲಿ ತಿರುಗುತ್ತೆ, ಲೂಸ್ ಆಗಿದ್ರೆ ನಿಮ್ಗೆ ಒಂದ್ ಸ್ವಲ್ಪ ಕೈದಿಂದ ಈ ಬಟನ್ ಅನ್ನ ಪ್ರೆಸ್ ಮಾಡ್ಬೇಕಾಗುತ್ತೆ. ಸೊ ನೋಡಿ, ತುಂಬಾ ಚೆನ್ನಾಗಿ ಬಾಬಿನ್ ನಲ್ಲಿ ದಾರ ಹೇಗೆ ಸುತ್ತಾ ಇದೆ. ಈ ದಾರನ ನಾವು ಈ ನಾನು ಹಿಡ್ದಿದ್ದೀನಿ, ಈ ದಾರನ ಒಂದ್ ಸ್ವಲ್ಪ ಚೆನ್ನಾಗಿ ಟೈಟ್ ನಲ್ಲಿ ನಾವು ಸಪೋರ್ಟ್ ಕೊಡ್ಬೇಕಾಗುತ್ತೆ. ಇದನ್ನ ನೀವು ಹೇಗಾದ್ರೂ ಈ ರೀತಿ ಲೂಸ್ ಬಿಟ್ಟಿದ್ರೆ ದಾರ ಕೂಡ ಇಲ್ಲಿ ಲೂಸ್ ಆಗಿ ಸುತ್ತುತ್ತೆ. ಸೊ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಾಬಿನ್ ನಲ್ಲಿ ಟೈಟ್ ಆಗಿ ದಾರ ಸುತ್ತಿದೆ. ಇವಾಗ ನೋಡಿ, ಬಾಬಿನ್ ನಲ್ಲಿ ಎಷ್ಟು ಸ್ಪೇಸ್ ಇರುತ್ತೆ ಅಷ್ಟೆಲ್ಲಾ ಸ್ಪೇಸ್ ಅನ್ನ ನಾವು ಈಕ್ವಲಿ ಕವರ್ ಮಾಡಬೇಕು. ಒಂದ್ ಸೈಡ್ ತುಂಬಾ ಜಾಸ್ತಿ ದಾರ ಮತ್ತೆ ಒಂದ್ ಸೈಡ್ ಏನೂ ದಾರ ಇಲ್ಲ, ಈ ರೀತಿ ಸುತ್ತಬಾರ್ದು. ಈಕ್ವಲಿ ನೋಡಿದಾಗ ನೋಡಿ, ಚೆನ್ನಾಗಿ ಕರೆಕ್ಟ್ ಆಗಿ ಎಲ್ಲಾ ಸೈಡ್ ಸೇಮ್ ದಾರ ಕಾಣಬೇಕು. ಈ ಗ್ಯಾಪ್ ಅನ್ನ ನಾವು ಸರಿಯಾಗಿ ಕವರ್ ಮಾಡಬೇಕು. ಮೆಥಡ್ ನಂಬರ್ ಟೂ ನಲ್ಲಿ ನಾನು ಈ ಚಕ್ರನ ಯೂಸ್ ಮಾಡಿ ನೀವು ಬಾಬಿಲ್ ನಲ್ಲಿ ದಾರನ ಹೇಗೆ ಸುತ್ತದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ಫ್ರೆಂಡ್ಸ್, ನಾವು ಸ್ವಿಂಗ್ ಮಷಿನ್ ಹೊಸದಾಗಿ ಇದ್ದಾಗ ಈ ಸೆಟ್ಟಿಂಗ್ ತುಂಬಾ ಚೆನ್ನಾಗಿರುತ್ತೆ, ಬಟ್ ಹೇಗೆ ನಾವು ಸ್ಟಿಚಿಂಗ್ ಮಷಿನ್ ಅನ್ನ ಡೈಲಿ ಯೂಸ್ ಮಾಡ್ತೀವಿ, ಹಾಗೆ ಸ್ವಲ್ಪ ಇದು ಖರಾಬ್ ಆಗೋದು ಚಾನ್ಸಸ್ ಇರುತ್ತೆ. ಸೊ ಹೀಗೆ ಈ ಟೆನ್ಷನ್ ಖರಾಬ್ ಆದಾಗ, ವೇಸ್ಟ್ ಆದಾಗ, ಬಾಬಿಲ್ ನಲ್ಲಿ ಇದಕ್ಕೆ ಚೆನ್ನಾಗಿ ದಾರ ಸುತ್ತ ಬರ್ಲಿಲ್ಲ ಆದ್ರೆ ನಾವು ಈ ವೀಲ ಚಕ್ರನ ಯೂಸ್ ಮಾಡಬಹುದು. ಅದು ಹೇಗೆ ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ನೋಡಿ, ಬಾಬಿಲ್ ನಲ್ಲಿ ಈ ರೀತಿ ಒಂದು ನಡುವೆ ಹೋಲ್ ಇರುತ್ತೆ. ಸೊ ಆ ಹೋಲ್ ನಲ್ಲಿ ಹೋಗೋ ರೀತಿ ಒಂದು ಈ ರೀತಿ ಏನಾದ್ರೂ ಟೂಲ್ಸ್ ಅನ್ನ ನೀವು ಯೂಸ್ ಮಾಡಬಹುದು. ಈಗ ನೋಡಿ, ನನ್ನ ಹತ್ರ ಈ ರೀತಿ ಮನೆಯಲ್ಲಿ ಒಂದು ವೇಸ್ಟ್ ಕಬ್ಬಿಣದ ಕಡ್ಡಿ ಇತ್ತು, ಅದನ್ನು ನಾನು ತಗೊಂಡಿದ್ದೀನಿ. ಇದೇ ರೀತಿ ನೀವು ಕೂಡ ಮನೆಯಲ್ಲಿ ಏನಾದ್ರೂ ವೇಸ್ಟ್ ಸಾಮಾನ್ ಸಿಕ್ಕೇ ಸಿಗುತ್ತೆ, ಅದನ್ನು ತಗೋಬಹುದು. ಈಗ ನೋಡಿ, ಇದ್ರದ್ದು ತೀ ಹೇಳ್ತಾ ಇದ್ದೀನಿ ಬಿಕಾಸ್ ಇದು ತುಂಬಾನೇ ಮ್ಯಾಟರ್ ಆಗುತ್ತೆ. ಈ ಥಿಕ್ನೆಸ್ ಒಂದ್ ಸ್ವಲ್ಪ ಜಾಸ್ತಿ ಇರಬೇಕು. ಎಷ್ಟು ಜಾಸ್ತಿ ಇರಬೇಕು ಅಂದ್ರೆ ಈ ಹೋಲ್ ನಲ್ಲಿ ಪಾಸ್ ಆಗ್ಬೇಕು. ಬಟ್ ತುಂಬಾನೇ ತೆಳ್ಳಗೆ ಕಡ್ಡಿನ ತಗೋಬೇಡಿ, ತುಂಬಾ ತಗೊಂಡ್ರೆ ಈ ಬಾಬಿನ್ ಮಾಡೋದಿಲ್ಲ, ಬಾಬಿನ್ ಲೂಸ್ ಆಗಿ ಬಿದ್ದ್ ಬಿಡುತ್ತೆ.
ಸೊ ಈ ಕಡ್ಡಿ ಯಾವಾಗ್ಲೂ ಒಂದ್ ಸ್ವಲ್ಪ ಹೇವಿ ಇರಬೇಕು. ಈ ರೀತಿ ಸೆಟ್ ಆದ ಮೇಲೆ ನೋಡಿ ಫ್ರೆಂಡ್ಸ್, ನಾನು ಪುನಃ ದಾರನ ಒಂದ್ ಸ್ವಲ್ಪ ಕೈದಿಂದ ಒಂದು ಎರಡು ಎಳೆನ ಸುತ್ತಾ ಇದ್ದೀನಿ. ಫಸ್ಟ್ ಎರಡು ಎಳೆ ಕಂಪಲ್ಸರಿ ಕೈಯಿಂದ ಆಗುತ್ತೆ. ಬಾಬಿನ್ ನಲ್ಲಿ ಸುತ್ತುವ ದಾರನ ನಾನ್ ಸೈಡ್ ಮಾಡ್ಕೊಳ್ತಾ ಇದ್ದೀನಿ, ಅಂದ್ರೆ ಈಸಿ ಆಗುತ್ತೆ. ಆಮೇಲೆ ಈ ಕಡ್ಡಿನ ಬಾಬಿನ್ ನಲ್ಲಿ ಈ ರೀತಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಇನ್ಸರ್ಟ್ ಮಾಡಿದ್ಮೇಲೆ ನನ್ನ ಕೈ ಹಿಡಿಯೋ ಪ್ರಕಾರ ನೋಡಿ, ಬಿಕಾಸ್ ಇದು ತುಂಬಾ ಮ್ಯಾಟರ್ ಆಗುತ್ತೆ. ಕೈನ ಈ ರೀತಿ ಹಿಡೀರಿ ಈ ಸೈಡ್. ಆಮೇಲೆ ಈ ಬಟ್ ಅನ್ನ ಇಲ್ಲಿ ಒಂದ್ ಸ್ವಲ್ಪ ಬಾಬಿನ್ಗೆ ಸಪೋರ್ಟ್ ಕೊಡ್ಬೇಕು. ಈ ರೀತಿ ಏನು ಸಪೋರ್ಟ್ ಕೊಡಲ್ರೆ ನಾವು ತುದಿಗೆ ಹಿಡಿದ್ರೆ ಈ ಬಾಬಿನ್ ಪೂರ್ತಿ ಅಡ್ಗಾಡುತ್ತೆ ಮತ್ತೆ ಸರಿಯಾಗಿ ದಾರ ಸುತ್ತೋದಿಲ್ಲ. ಸೊ ಯಾವಾಗ್ಲೂ ಬಾಬಿನ್ಗೆ ಒಂದು ಜಸ್ಟ್ ತುಂಬಾ ಗಟ್ಟಿಯಾಗಿ ಹಿಡಿಬೇಡಿ. ತುಂಬಾ ಗಟ್ಟಿಯಾಗಿ ಹಿಡಿದ್ರೆ ಬಾಬಿನ್ ರೋಲ್ ಆಗೋದಿಲ್ಲ. ತುಂಬಾ ಸಿಂಪಲಿ ಈಸಿಯಾಗಿ ಒಂದೇ ಬಟ್ಟದ ಈ ರೀತಿ ಸಪೋರ್ಟ್ ಕೊಟ್ಟು ಇಡ್ಬೇಕು. ಸಪೋರ್ಟ್ ಕೊಟ್ಟಿದ ಮೇಲೆ ಫ್ರೆಂಡ್ಸ್, ಈ ವೀಲ ಚಕ್ರನ ಸ್ಟಾರ್ಟ್ ಮಾಡಿ ತಿರುಗಿಸ್ಲಿಕ್ಕೆ ಮತ್ತೆ ಈ ರೀತಿ ಹಿಡಿದು ಈ ಕೈದಿಂದ ದಾರನ ಚೆನ್ನಾಗಿ ಸಪೋರ್ಟ್ ಮಾಡಿ ಎಲ್ಲಿ ವೀಲ ಚಕ್ರಗೆ ನೋಡಿ ತಿರುಗ್ತಾ ಇದೆ ಬಾಬಿನ್, ಅಲ್ಲಿ ನೀವು ಈ ರೀತಿ ದಾರನ ಸುತ್ತಬೇಕು. ಈಗ ನೋಡಿ ಫ್ರೆಂಡ್ಸ್, ನೀವು ಬಾಬಿನ್ ಅನ್ನ ಚಕ್ರಕ್ಕೆ ಹಿಡಿಬೇಕಾದ್ರೆ ಫಸ್ಟ್ ಆಫ್ ಆಲ್ ನೀವು ನಿಂತು ತೋರಿಸ್ತಾ ಇದ್ದೀನಿ ನೋಡಿ. ಇದು ಪರ್ಫೆಕ್ಟ್ ನನಗೆ ಸ್ಪೇಸ್ ಸಿಕ್ತು, ಅಲ್ಲಿ ತುಂಬಾ ಚೆನ್ನಾಗಿ ಬಾಬಿನ್ ತಿರುಗ್ತಾ ಇತ್ತು. ಪ್ರತಿ ಸಲ ನಿಮ್ದು ಚಕ್ರ ಕೂಡ ಇದೇ ಸ್ಪೇಸ್ ನಲ್ಲಿ ತಿರುಗುತ್ತೆ ಅಂತ ಹೇಳೋಕೆ ಆಗೋದಿಲ್ಲ. ಆಗ ನೀವು ಈ ರೀತಿ ಸ್ಪೇಸ್ ಅನ್ನ ಚೇಂಜ್ ಮಾಡಿ ಚೆಕ್ ಮಾಡಬೇಕಾಗುತ್ತೆ. ಎಲ್ಲಿ ನಿಮ್ಮ ಬಾಬಿನ್ ಚಕ್ರಗೆ ಪರ್ಫೆಕ್ಟ್ ಆಗಿ ಸೆಟ್ ಆಗ್ತಾ ಇದೆ ಅಲ್ಲಿನೇ ನೀವು ಈ ರೀತಿ ಬಾಬಿನ್ ಅನ್ನ ಹಿಡಿದು ಸುತ್ತಬೇಕಾಗುತ್ತೆ. ನಾನು ಇಲ್ಲಿ ಹಿಡ್ದಿದ್ದೀನಿ ಅತ್ತೆ, ನೀವು 50% ನಿಮ್ದು ಚಾನ್ಸಸ್ ಬರಬಹುದು, ಬಟ್ ಅದು 101% ಅದೇ ಸ್ಪೇಸ್ ಗೆ ಬರ್ತೈತೆ ಅಂತ ಹೇಳೋಕೆ ಆಗೋದಿಲ್ಲ. ಸೊ ಡಿಫ್ರೆಂಟ್ ಸ್ಪೇಸ್ ಅನ್ನ ಚೆಕ್ ಮಾಡಿ ಸೆಟ್ ಮಾಡಿಕೊಂಡು ನೀವು ದಾರನ ಸುತ್ತಬಹುದು. ನೋಡಿ ಇಲ್ಲಿ ಕೂಡ ಸೆಟ್ ಆಗ್ತಾ ಇದೆ. ನೋಡಿ ತಿರುಗ್ತಾ ಇಲ್ಲ. ಸೊ ಈ ರೀತಿ ನೀವು ಚೆಕ್ ಮಾಡ್ತಾ ಇರಬೇಕು. ನೋಡಿ ಈಗ ತಿರುಗ್ತಾ ಇದೆ. ಸೊ ಈ ರೀತಿ ಮೆಥಡ್ 2 ನಲ್ಲಿ ನೀವು ಬಾಬಿನ್ ದಾರನ ಸುತ್ತಬಹುದು. ಈಗ ನೋಡಿ ಫ್ರೆಂಡ್ಸ್, ಇದರಲ್ಲಿ ಕೂಡ ದಾರ ಎಷ್ಟು ಚೆನ್ನಾಗಿ ಎಷ್ಟು ನೀಟಾಗಿ ಸುತ್ತಿದೆ. ಎಲ್ಲಿ ಕೂಡ ನಿಮ್ಗೆ ಜಾಸ್ತಿ ಒಂದ್ ಕಡೆ ಜಾಸ್ತಿ ಒಂದ್ ಕಡೆ ಕಮ್ಮಿ ಅಂತ ದಾರ ಕಾಣ್ತಾ ಇಲ್ಲ. ಈಕ್ವಲಿ ಗ್ಯಾಪ್ ಅನ್ನ ನಾವು ಫಿಲ್ಅಪ್ ಮಾಡಿದೀವಿ. ಒಂದ್ ಸೈಡ್ ಜಾಸ್ತಿ ಒಂದ್ ಸೈಡ್ ಕಡಿಮೆ ಮಾಡಿದ್ರೆ ಸ್ಟಿಚಿಂಗ್ ನಲ್ಲಿ ತುಂಬಾ ಪ್ರಾಬ್ಲಮ್ ಬರುತ್ತೆ. ಹಾಗೆ ದಾರ ಟೈಟ್ ಆಗಿ ಸುತ್ತಬೇಕು. ಸುತ್ತಬೇಕಾದ್ರೆ ತುಂಬಾ ಜಾಸ್ತಿ ಟೈಟ್ ಆಗಿ ದಾರನ ಹಿಡಿಬೇಡಿ. ನಾನು ಈ ಕೈದಿಂದ ದಾರಗೆ ಸಪೋರ್ಟ್ ಕೊಡ್ಬೇಕು ಅಂತ ಹೇಳಿದೀನಿ. ಸೊ ಅದರಿಂದ ದಾರ ಟೈಟ್ ಆಗಿ ಸುತ್ತಲಿಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ. ದಾರ ನೀವು ಲೂಸ್ ಆಗಿ ಸುತ್ತಿದ್ರೆ ಸ್ಟಿಚಿಂಗ್ ಸರಿಯಾಗಿ ಬರೋದಿಲ್ಲ, ದಾರ ಕಟ್ ಆಗುತ್ತೆ. ತುಂಬಾ ಚೆನ್ನಾಗಿ ಕೇಳ್ತಾ ಇರ್ತಾರೆ ದಾರ ಕಟ್ ಆಗ್ತಾ ಇದೆ ಕಟ್ ಆಗ್ತಾ ಇದೆ. ಇದು ಕೂಡ ನಿಮ್ದು ಒಂದ್ ಮೇನ್ ರೀಸನ್ ಇರಬಹುದು. ಬಾಬಿನ್ ಸರಿಯಾಗಿ ಸುತ್ತಲಿಲ್ಲ ಅಂದ್ರೆ ಕೂಡ ಸ್ಟಿಚಿಂಗ್ ಸರಿಯಾಗಿ ಬರೋದಿಲ್ಲ. ಸೊ ದಿಸ್ ಇಸ್ ಅ ಮೆಥಡ್ ನಂಬರ್ 2. ಇದರದು ಫ್ರೆಂಡ್ಸ್ ಒಂದೇ ಸ್ಟೆಪ್ ನಲ್ಲಿ ನಿಮ್ಗೆ ಬರ್ಲಿಲ್ಲ ಆದ್ರೆ ನೀವು ಮತ್ತೆ ಮತ್ತೆ ಪ್ರಾಕ್ಟೀಸ್ ಮಾಡ್ಬೇಕು. ನಾನು ಹೇಳಿದ ಟಿಪ್ಸ್ ಅಂಡ್ ಟ್ರಿಕ್ಸ್ ಅನ್ನ ಚೆನ್ನಾಗಿ ಅಪ್ಲೈ ಮಾಡಿ ಕೈ ಹೇಗೆ ಹಿಡಿಬೇಕು ಹಾಗೆ ಈ ಸ್ಟಿಕ್ ಅನ್ನ ಹೇಗೆ ಚೂಸ್ ಮಾಡ್ಬೇಕು ಅಂತ ಎಲ್ಲಾನು ಹೇಳಿದ್ದೀನಿ. ಸೊ ಆ ರೀತಿ ಪ್ರಾಪರ್ ವೇ ನಲ್ಲಿ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಇದು ನಿಮ್ಗೆ ಚೆನ್ನಾಗಿ ಬರುತ್ತೆ. ಮೆಥಡ್ ನಂಬರ್ 3. ಮೆಥಡ್ ನಂಬರ್ ತುಂಬಾ ಟ್ರೆಡಿಷನಲ್ ಇದೆ. ಇದರಲ್ಲಿ ಜಸ್ಟ್ ಬಾಬಿನ್ ಅನ್ನ ತಗೋಬೇಕು ಮತ್ತೆ ನಿಮ್ಗೆ ಯಾವ ಕಲರ್ದ ದಾರನ ಸುತ್ತದಿದೆ ಆ ದಾರನ ತಗೊಂಡು ಜಸ್ಟ್ ಕೈದಿಂದ ನೀವು ಈ ರೀತಿ ಸುತ್ತಾ ಹೋಗ್ಬೇಕು. ಈಗ ಆಲ್ರೆಡಿ ಮೆಥಡ್ ನಂಬರ್ 1 ನಲ್ಲಿ ನಾನು ಈ ಬಾಬಿನ್ ಗೆ ದಾರ ಸುತ್ತಿದ್ದೆ. ಸೊ ಅದೇ ಬಾಬಿನ್ ಅನ್ನ ಯೂಸ್ ಮಾಡಿ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ಮೆಥಡ್ ಹಾಗೆ ಸುತ್ತಲಿಕ್ಕೆ ತುಂಬಾನೇ ಈಸಿ ಇದೆ, ಬಟ್ ಇದರಲ್ಲಿ ಸಮಯ ತುಂಬಾ ಜಾಸ್ತಿ ವೇಸ್ಟ್ ಆಗುತ್ತೆ. ಹಾಗೆ ಈ ಗ್ಯಾಪ್ ಅಷ್ಟೊಂದು ಟೈಟ್ ಆಗಿ ಕವರ್ ಆಗೋದಿಲ್ಲ, ಸ್ವಲ್ಪ ಲೂಸ್ ಆಗಿ ಕವರ್ ಆಗುತ್ತೆ. ಸೊ ಈ ರೀತಿ ನೀವು ಚೆನ್ನಾಗಿ ದಾರ ಸುತ್ತುವಾಗ ಸ್ವಲ್ಪ ಲೂಸ್ ಆದ್ರೆ ಅದು ಸ್ಟಿಚಿಂಗ್ ಮಾಡುವಾಗ ಸ್ವಲ್ಪ ತೊಂದರೆ ಬರುತ್ತೆ, ಹಾಗೆ ದಾರ ಕಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ತುಂಬಾ ಇಮರ್ಜೆನ್ಸಿ ಇದ್ದಾಗ ಅಷ್ಟೇ ಈ ಮೆಥಡ್ ಅನ್ನ ನೀವು ಯೂಸ್ ಮಾಡಿ. ಅದರ್ವೈಸ್ ಈ ಬಾಬಿನ್ ವೀಂಡ್ ಅಥವಾ ಚಕ್ರದ ಯೂಸ್ ಮಾಡಿ ಬಾಬಿನ್ ನಲ್ಲಿ ದಾರ ಹೇಗೆ ಸುತ್ತೋದು ಅಂತ ಅದನ್ನು ಪ್ರಾಕ್ಟೀಸ್ ಮಾಡಿ ಆ ಎರಡು ಮೆಥಡ್ ಅನ್ನ ಜಾಸ್ತಿಯಾಗಿ ಯೂಸ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ತುಂಬಾ ಇಮರ್ಜೆನ್ಸಿ ಇದ್ದಾಗ ಏನು ಆಪ್ಷನ್ ಇಲ್ಲ, ಆಗ ನೀವು ಈ ಮೆಥಡ್ ನಂಬರ್ 3 ಯೂಸ್ ಮಾಡಬಹುದು. ಈ ವಿಡಿಯೋನಲ್ಲಿ ನಿಮ್ಗೆ ಬಾಬಿನ್ ಅಲ್ಲಿ ದಾರ ಸುತ್ತುವ 3 ಈಸಿ ಮೆಥಡ್ಸ್ ಅನ್ನ ಹೇಳ್ಕೊಟ್ಟಿದ್ದೀನಿ. ಇದರಲ್ಲಿ ನಿಮ್ಗೆ ಯಾವ ಮೆಥಡ್ ತುಂಬಾ ಈಸಿ ಅನಿಸ್ತು, ಯಾವ ಮೆಥಡ್ ತುಂಬಾ ಕನ್ವೀನಿಯಂಟ್ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ಖಂಡಿತ ಹೇಳಿ. ಹಾಗೆ ನೀವು ಬಿಗಿನರ್ಸ್ ಇದ್ರೆ ನಾನು ಆದಷ್ಟು ಎಲ್ಲಾ ಟಿಪ್ಸ್ ಅನ್ನ
ತುಂಬಾ ಈಸಿಯಾಗಿ ಮತ್ತೆ ತುಂಬಾ ಕ್ಲಿಯರ್ ಆಗಿ ಹೇಳಲಿಕ್ಕೆ ಟ್ರೈ ಮಾಡಿದ್ದೀನಿ. ಸೊ ಮನೆಯಲ್ಲಿ ನೀವು ಖಂಡಿತ ಈ ಮೆಥಡ್ ಅನ್ನ ಯೂಸ್ ಮಾಡಿ ನೋಡಿ, ತುಂಬಾ ಈಸಿಯಾಗಿ ನೀವು ಬಾಬಿನ್ ಅಲ್ಲಿ ದಾರನ ಸುತ್ತಬಹುದು. ತುಂಬಾ ಸಲ ಫ್ರೆಂಡ್ಸ್ ನಾವು ವೀಲ ಚಕ್ರನ್ನ ಯೂಸ್ ಮಾಡಿ ಬಾಬಿನ್ ಅಲ್ಲಿ ದಾರ ಸುತ್ತೋದು ಸ್ವಲ್ಪ ಕಷ್ಟ ಆಗ್ತಿದ್ರೆ, ಹಾಗೆ ನಿಮ್ದು ವಿಂಡ್ ಸ್ವಲ್ಪ ಖರಾಬ್ ಆಗಿದ್ರೆ ಮತ್ತೆ ಟ್ರೆಡಿಷನಲ್ ಮೆಥಡ್ ನಲ್ಲಿ ಸಮಯ ಕೂಡ ಜಾಸ್ತಿ ಬೇಕಾಗುತ್ತೆ, ಆಗ ನೀವು ಈ ವಿಂಡ್ ಅನ್ನ ಹೇಗೆ ಅಡ್ಜಸ್ಟ್ ಮಾಡೋದು ಅಂತ ನಿಮ್ಗೆ ಗೊತ್ತಿಲ್ಲ ಆದ್ರೆ ಅದಕ್ಕೂ ಕೂಡ ಕೆಲವೊಂದು ಟಿಪ್ಸ್ ಇದೆ. ನಿಮ್ಗೆ ಆ ವಿಡಿಯೋ ಕೂಡ ಬೇಕಾದ್ರೆ ನಾನು ಸೆಪರೇಟ್ಲಿ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ, ಬಟ್ ಅದಕ್ಕಾಗಿ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ಖಂಡಿತ ಹೇಳಬೇಕು ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತ ಹೇಳಿ. ಹಾಗೆ ಈ ವಿಡಿಯೋನ ಆದಷ್ಟು ಜಾಸ್ತಿ ಲೈಕ್ ಮತ್ತು ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ. ಬಾಯ್ ಬಾಯ್.